ಎಲ್ಲರೂ ಹೇಗಿದ್ದಾರೆ ಎಲ್ರು? ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಪದ್ಮನಾಭ ಅನ್ನೋ ಒಂದು ಗೀತೆಯ ಸ್ವರವನ್ನು ತಿಳ್ಕೊಂಬಂದ್ವಿ. ಇಂದಿನ ತರಗತಿಯಲ್ಲಿ ನಾವು ಸಾಹಿತ್ಯವನ್ನು ಕಲ್ತ್ಕೊಂಬರೋಣ. ಹಾಗೇನೆ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಇದನ್ನು ಶೇರ್ ಮಾಡಿ. ಹಾಗೆಯೇ ಅಲ್ಲಿರುವ ಬೆಲ್ ಐಕನನ್ನು ಸಹ ನೀವು ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ, ಎಲ್ಲ ವಿಡಿಯೋನ ಸಹ ನೀವು ನೋಡ್ಬೋದು. ಬನ್ನಿ ಹಾಗಿದ್ರೆ ತರಗತಿಯನ್ನು ಶ್ರುತಿಯೊಂದಿಗೆ ಪ್ರಾರಂಭಿಸೋಣ. ವಿಷ್ಣುಗೀತೆ, ರಾಗ ಮಲಹರಿ, ವಾಗ್ಗೇಯಕಾರರು ಪುರಂದರದಾಸರು, ತಾಳ ತ್ರಿಶ ಜಾತಿ ತ್ರಿಪುಟ ತಾಳ. ಹಾಗೆ ಇದೊಂದು ಜನ್ಯ ರಾಗ, 15 ಮೇಳಕರ್ತ ರಾಗ. ಹಾಗೇ ಇದು ಮಾಯಮಾಳಗೋಳದಲ್ಲಿ ಜನ್ಯವಾಗಿದೆ. ಇದನ್ನು ಸಂಪೂರ್ಣ ರಾಗ, ರಾಗಾಂಗ ರಾಗ, ಔಡವ ಷೌಡ ರಾಗ ಅಂತಲೂ ಸಹ ಕರೀತಾರೆ. ಈ ರಾಗಕ್ಕೆ ಬರುವ ಸ್ವರಗಳು ಷಡ್ಜ, ಶುದ್ಧ ರಿಷಭ, ಪಂಚಮ, ಶುದ್ಧ ದೈವತ, ಅಂತರ ಗಾಂಧಾರ, ಶುದ್ಧ ಮಧ್ಯಮ. ಸೊ ಷಡ್ಜನ ಮತ್ತು ಶುದ್ಧ ಮಧ್ಯಮ ಪಂಚಮನ ಯಾವ ರೀತಿ ಕರೀತಾರೆ ಅಂತ ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಇನ್ ಬ್ರಾಕೆಟ್ ಒಳಗಡೆ ನಾನು ಬರೆದಿದ್ದೀನಿ. ಓಕೆ, ಈಗ ನಾವು ಈ ವಿಡಿಯೋದಲ್ಲಿ ಸಾಹಿತ್ಯವನ್ನು ಕಲಿಯೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಸ್ವರಗಳನ್ನು ಕಲ್ತ್ಕೊಂಬಂದಿದ್ದೀವಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಾಹಿತ್ಯವನ್ನು ಕಲ್ತ್ಕೊಂಬಂದ್ವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.